ನಮಸ್ಕಾರ ಸ್ನೇಹಿತರೆ ವಿವರ ಚಾನೆಲ್ ನಾವು ಮರೆತ ಸಾಮ್ರಾಜ್ಯಗಳು ವಿಡಿಯೋ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಮ್ಮ ಭವಿಷ್ಯದ ಗುರು ಅಂತ ಯಾರಾದ್ರೂ ಇತಿಹಾಸ ಮಾರ್ಟಿನ್ ಲೂತರ್ ಕಿಂಗ್ ಜೂನಿಯರ್ ಇತಿಹಾಸದ ಬಗ್ಗೆ ಒಂದು ಮಾತಿದೆ ಅದೇನಂದ್ರೆ ಆಫ್ ಹಿಸ್ಟ್ರಿ ವಿ ಮೇಡ್ ಬೈ ಹಿಸ್ಟ್ರಿ ಈವರೆಗಿನ ನಾವು ಮರೆತ ಸಾಮ್ರಾಜ್ಯಗಳು ವಿಡಿಯೋ ಸೀರೀಸ್ ನಲ್ಲಿ ನಮ್ಮನ್ನು ಆಳಿ ಅಳಿದ ಸಾಮ್ರಾಜ್ಯಗಳ ಬಗ್ಗೆ ವಿವರಣೆ ಕೊಡ್ತಿದ್ವಿ ಈ ವಾರದಿಂದ ಪ್ರತಿ ಶನಿವಾರ ನಮ್ಮನ್ನಾಳಿದ ಮಾಣಿಕೆಗಳ ಬಗ್ಗೆ ಅಂದ್ರೆ ಪ್ರತಿ ರಾಜವಂಶದ ಪ್ರತಿಯೊಂದು ರಾಜರ ವಿಸ್ತೃತವಾದ ವಿಡಿಯೋ ಎಪಿಸೋಡ್ಗಳನ್ನು ನಿಮ್ಮ ಮುಂದೆ ತರ್ತಿದ್ದೇವೆ ಇತಿಹಾಸವೆನ್ನುವ ದೀಪ ಬೆಳಕು ಕೊಡಬೇಕೇ ಹೊರತು ಒಡೆದು ಮಣ್ಣಾಗಬಾರ್ದು ಅನ್ನೋದು ಈ ವಿಡಿಯೋ ಸೀರೀಸ್ನ ನ ಉದ್ದೇಶ ವಿಡಿಯೋ ಶುರು ಮಾಡೋಕು ಮುಂಚೆ ಕೆಲವು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಬಿಡ್ತೀವಿ ಅದೇನಂದ್ರೆ ಈ ವಿಡಿಯೋದಲ್ಲಿ ತಿಳಿಸಿರುವಂತ ವಿಚಾರಗಳು ಈವರೆಗೆ ನಮ್ಮ ಮತ್ತು ಹೊರ ರಾಜ್ಯಗಳಲ್ಲಿ ಸಿಕ್ಕಂತ ಶಾಸನಗಳ ಆಧಾರದ ಮೇಲಿದೆ ಸಾಮ್ರಾಜ್ಯ ರಾಜರು ಮತ್ತು ಅವರ ರಾಜ್ಯ ವಿಸ್ತಾರದ ಬಗ್ಗೆ ಮಾಹಿತಿ ಕೊಡಬೇಕಾದ್ರೆ ಕೆಲವೊಮ್ಮೆ ಆಡಳಿತ ಕಾಲಘಟ್ಟ ಆಚಿಚೆ ಆಗುತ್ತೆ ಅಂತ ಸಮಯದಲ್ಲಿ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಅವುಗಳ ಮಾಹಿತಿ ಕೊಟ್ಟಿರ್ತೀವಿ ರೆಫರ್ ಮಾಡ್ಕೊಳ್ಳಿ ಕೊನೆಯದಾಗಿ ವಿಡಿಯೋ ತಪ್ಪದೆ ನೋಡಿ ಏನಾದ್ರೂ ತಪ್ಪಾಗಿದ್ರೆ ಅಥವಾ ತಪ್ಪಿದ್ದರೆ ಸರಿ ಮಾಡೋದಕ್ಕೆ ಕಮೆಂಟ್ ನಲ್ಲಿ ತಿದ್ದಿ ಹಾಗಾದ್ರೆ ಮತ್ತೆ ಆಗ್ತಾಡ ಶುರು ಮಾಡೇ ಬಿಡುವ ನಮ್ಮ ಕನ್ನಡ ನಾಡನ್ನ ಆಳಿ ಅಳಿದ ಮೊಟ್ಟ ಮೊದಲನೆಯ ಸಾಮ್ರಾಜ್ಯ ಕದಂಬ ರಾಷ್ಟ್ರದಿಂದ ಕದಂಬ ಕುಲ ಭಾರತದ ಇತಿಹಾಸದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಪೋಷಿಸಿದಷ್ಟು ರಾಜವಂಶಗಳನ್ನ ಬಹುಶಃ ಈಗಿನ ಯಾವುದೇ ರಾಜ್ಯಗಳು ನಮ್ಮಲ್ಲಿ ಉದಯಿಸಿ ಆಡಳಿತ ನಡೆಸಿದಂತ ಎಷ್ಟೋ ರಾಜವಂಶಗಳ ಕುರುಹುಗಳು ಪಕ್ಕದ ಅಥವಾ ದೂರದ ರಾಜ್ಯಗಳಲ್ಲಿ ಸಿಕ್ಕಿವೆ ಮತ್ತು ಈಗಲೂ ಸಿಕ್ತಿವೆ ವಿಪರ್ಯಾಸ ಏನಂದ್ರೆ ಕಾಲಘಟ್ಟದ ಹೊಡೆತಕ್ ಸಿಕ್ಕ ನಮ್ಮ ಈಗಿನ ಜನಾಂಗ ನಮ್ಮದೇ ರಾಜ್ಯದ ಅಪೂರ್ವ ರಾಜವಂಶಗಳನ್ನ ಬಿಟ್ಟು ಇನ್ಯಾರನ್ನೋ ಮೆರೆಸುವಾಗ ಖೇದವಾಗುತ್ತೆ ಕದಂಬ ರಾಜವಂಶದ ಐತಿಹ್ಯ ಬಹುಶಃ ತನ್ನ ಮೂಲ ನೆಲೆಯಾದ ಕರ್ನಾಟಕದಲ್ಲೇ ಹೆಚ್ಚಿನ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಯಾಕಂದ್ರೆ ಪಕ್ಕದ ಗೋವಾದವರು ಅವರ ರಾಜ್ಯ ಸಾರಿಗೆ ಬಸ್ಗೆ ಕದಂಬ ಅಂತ ಹೆಸರಿಟ್ಟಿದ್ದಾರೆ ಇನ್ನು ನಾವು ಕದಂಬ ಅಂತ ಎಲ್ಲಿಟ್ಟಿದ್ದೀವಿ ಅಂತ ಹುಡುಕಬೇಕು ಅನ್ನೋ ಸ್ಥಿತಿ ಕುಂತಲ ದೇಶ ಇದೇನಪ್ಪ ಇಲ್ಲಿ ತನಕ ಕದಂಬ ಅಂತಿದ್ದವನು ಈಗ ಕುಂತಲ ದೇಶ ಅಂತ ಹೇಳ್ತಿದ್ದಾನೆ ಅಂತೇಳಿ ಕನ್ಫ್ಯೂಸ್ ಆಗ್ಬಿಡಿ ಸ್ನೇಹಿತರೆ ನಮ್ಮ ಅಪೂರ್ವ ಕದಂಬ ರಾಜ ಮನೆತನದ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ಈ ರಾಜ ಮನೆತನ ಉದಯವಾಗೋಕೆ ಕೆಲ ಘಟನಾವಳಿಗಳು ಸಾಕ್ಷಿಯಾಗುತ್ತವೆ ಅವೆಲ್ಲ ತಿಳ್ಕೊಳ್ಳದೆ ನಾವು ಯಾವುದೇ ರಾಜ ಮನೆತನದ ವಿವರ ತಿಳಿಸೋದು ಅಪೂರ್ಣವಾಗುತ್ತೆ ಕದಂಬ ರಾಜ ಮನೆತನಕ್ಕೆ ಸಂಬಂಧಪಟ್ಟ ಎಲ್ಲಾ ಘಟನಾವಳಿಗಳನ್ನ ನಿಮ್ಮ ಮುಂದೆ ಇಡೋದು ನಮ್ಮ ಕರ್ತವ್ಯ ಹಾಗಾಗಿ ನೀವು ತಿಳ್ಕೊಬೇಕು ಕುಂತಲ ದೇಶದ ಬಗ್ಗೆ ಕುಂತಲ ದೇಶ ಈಗ ಈಗೆಲ್ಲಿದೆ ಹೀಗೆ ಹಲವು ಪ್ರಶ್ನೆಗಳು ನಿಮ್ಮ ಮನಸ್ಸಲ್ಲಿ ಮೂಡ್ಬೋದು ಅದಕ್ಕೆಲ್ಲ ಉತ್ತರ ಕ್ರಿಸ್ತ ಪೂರ್ವದ ನಮ್ಮ ಪೌರಾಣಿಕ ಕತೆಗಳು ನಮ್ಮ ಪೌರಾಣಿಕ ಕತೆಗಳಲ್ಲಿ ಈಗಿನ ನಮ್ಮ ದೇಶದ ರಾಜ್ಯಗಳನ್ನ ಬೇರೆ ಬೇರೆ ಹೆಸರುಗಳಲ್ಲಿ ಕರಿತಿದ್ರು ಉದಾಹರಣೆಗೆ ಪಾಂಚಾಲ ಮಗದ ಗಾಂಧಾರ ಅಂಗದೇಶ ಹೀಗೆ ಈಗ ಕೆಲ ಪ್ರದೇಶಗಳ ಹೆಸರು ಬದಲಾದರೂ ಮತ್ತೆ ಕೆಲವನ್ನ ಪೌರಾಣಿಕ ಹೆಸರುಗಳಿಂದಲೇ ಕರೆಯೋದು ಸಾಮಾನ್ಯ ಅವುಗಳು ಈಗಿನ ಕಾಲಘಟ್ಟದಲ್ಲಿ ರಾಜ್ಯಗಳಲ್ಲದೆ ಇದ್ದರೂ ಒಂದು ನಿರ್ದಿಷ್ಟ ಪ್ರದೇಶವಾಗಿ ಗುರುತಿಸಿಕೊಂಡಿವೆ ಉದಾಹರಣೆಗೆ ಮಹಾರಾಷ್ಟ್ರದ ವಿದರ್ಭ ಗುಜರಾತಿನ ಸೌರಾಷ್ಟ್ರ ಹೀಗೆ ಹಾಗೆ ಇರೋದೆ ಕುಂತಲ ದೇಶ ಈಗಿನ ಮಹಾರಾಷ್ಟ್ರದ ಪುಣೆ ಮತ್ತು ಸುತ್ತಮುತ್ತ ಕರ್ನಾಟಕದ ಉತ್ತರ ಜಿಲ್ಲೆಗಳು ಮತ್ತು ಈಗಿನ ಆಂಧ್ರದ ಪಶ್ಚಿಮ ಜಿಲ್ಲೆಗಳನ್ನ ಕೂಡಿದ ಪ್ರದೇಶ ಅಂತೇಳಿ ಗುರುತಿಸಬಹುದು ಕೆಲ ಇತಿಹಾಸಗಾರರು ಈಗಲೂ ಕೂಡ ಕುಂತಲ ದೇಶವನ್ನ ಆಳಿದವರನ್ನ ಕರ್ನಾಟಕದ ಮೊಟ್ಟ ಮೊದಲನೇ ರಾಜಮನೆತನ ಅಂತೇಳಿ ಕರೀತಾರೆ ಉದಾಹರಣೆಗೆ ಶಾತವಾಹನರು ಮತ್ತು ಚುಟು ರಾಜವಂಶ ಆದ್ರೆ ನಮ್ಮ ಪ್ರಕಾರ ಕರ್ನಾಟಕದ ಪ್ರಪ್ರಥಮ ರಾಜವಂಶ ಕದಂಬ ಆಗಿದ್ರಿಂದ ನಾವೀಗ ಈ ವಿಡಿಯೋದಲ್ಲಿ ಶಾತವಾಹನರು ಚುಟು ಅಥವಾ ಮೌರ್ಯ ರಾಜವಂಶದ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿಲ್ಲ ಮುಂದಿನ ದಿನಗಳಲ್ಲಿ ಅವರ ವಿಡಿಯೋಗಳನ್ನು ಕೂಡ ನಿಮ್ಮ ಮುಂದೆ ನಾವು ತರ್ತೀವಿ ಆದ್ರೆ ಒಂದೊಂದು ನೆನಪಿರ್ಲಿ ಕದಂಬ ರಾಜ ಮನೆತನದ ಉಗಮಕ್ಕೆ ಮೌರ್ಯ ನಂದ ಶಾತವಾಹನ ಚುಟು ಹಾಗೂ ಗುಂತಲ ದೇಶದಲ್ಲಿ ಮತ್ತು ಆ ಕಾಲಘಟ್ಟದಲ್ಲಿ ನಡೆದಂತ ಹಲವು ಘಟನಾವಳಿಗಳು ಕಾರಣವಾಗುತ್ತವೆ ಉದಾಹರಣೆಗೆ ಭಾರತ ದೇಶ ಕಂಡ ಮೌರ್ಯ ಸಾಮ್ರಾಜ್ಯದ ಜನಕ ಮತ್ತು ಅತ್ಯಂತ ಸಮರ್ಥ ರಾಜ ಚಂದ್ರಗುಪ್ತ ಮೌರ್ಯ ಶ್ರವಣ ಬೆಳಗೊಳದಲ್ಲಿ ತನ್ನ ಜೀವನದ ಅಂತಿಮ ಕ್ಷಣಗಳನ್ನ ಕಳಿತಾನೆ ಮೌರ್ಯ ರಾಜ ನಂದ್ರನ್ನ ಸೋಲಿಸಿದ ನಂತರ ಕುಂತಲ ಮೌರ್ಯರ ತೆಕೆಗೆ ಬಂದಿರುತ್ತೆ ಇದನ್ನ ಸಾರಿ ಹೇಳೋದಕ್ಕೆ ಯಾವುದೇ ಶಾಸನ ಇಲ್ಲದೆ ಇದ್ದರೂ ಆ ಕಾಲಘಟ್ಟದಲ್ಲಿ ನಂದ್ರನ್ನ ಮೌರ್ಯರು ಸೋಲಿಸಿದ ನಂತರ ಯಾವುದೇ ಪ್ರಮುಖ ಘಟನಾವಳಿಗಳು ಕೂಡ ನಡೆದಿಲ್ಲ ಯಾಕಂದ್ರೆ ಶಾಸನಗಳಲ್ಲಿ ಚಂದ್ರಗುಪ್ತ ಧರ್ಮಗುರು ಭದ್ರಬಾಹು ಜೊತೆಗೆ ಶ್ರವಣ ಬೆಳಗೊಳಕ್ಕೆ ಬಂದ ಅಂತಿದೆ ಇಲ್ಲಿ ಮುಖ್ಯವಾದ ಇನ್ನೊಂದು ವಿಚಾರ ಏನಂದ್ರೆ ಚಂದ್ರಗುಪ್ತ ರಾಜ್ಯ ವಿಸ್ತಾರ ಮಾಡೋದಕ್ಕೋಸ್ಕರ ಯುದ್ಧಕ್ಕೆ ಬಂದಿರೋದಿಲ್ಲ ಅಂದ್ರೆ ಅವನಿಗಾಗಲೇ ದಕ್ಷಿಣದ ರಾಜ ಎಂದರ್ಥ ಕ್ರಿಸ್ತಪೂರ್ವ ಇನ್ನೂರ ಮೂವತ್ತೆರಡರಲ್ಲಿ ಸಾಮ್ರಾಟ ಅಶೋಕನ ಸಾವಿನ ನಂತರ ಮೌರ್ಯ ಸಾಮ್ರಾಜ್ಯ ಕೇವಲ ಅರ್ಧ ಶತಮಾನದಲ್ಲಿ ಕೊನೆಯಾಗುತ್ತೆ ಮೌರ್ಯರ ನಂತರ ಆ ಸಾಮ್ರಾಜ್ಯದಲ್ಲಿ ಅಳಿದು ಉಳಿದವರನ್ನ ಒಟ್ಗೂಡಿಸಿಕೊಂಡು ಶಾತವಾಹನರು ಉಂತಲ ದೇಶದಲ್ಲಿ ಆಳ್ವಿಕೆ ಶುರು ಮಾಡ್ತಾರೆ ಅವರ ನಂತರ ಬರೋರೆ ಚುಟು ರಾಜವಂಶ ಈಗಿನ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದದಲ್ಲಿ ಸಿಕ್ಕಿರುವಂತಹ ಶಾಸನಗಳು ಶಾತವಾಹನ ಮತ್ತು ಚುಟು ನಂತರ ಕುಂತಲ ದೇಶ ಪಲ್ಲವರ ತೆಕ್ಕೆಗೆ ಬೀಳುತ್ತೆ ಅಂತಿದೆ ಪಲ್ಲವರ ಹೆಚ್ಚಿನ ಶಾಸನಗಳು ಪ್ರಕೃತ್ ಮತ್ತು ಸಂಸ್ಕೃತ ಭಾಷೆಯಲ್ಲಿವೆ ಸ್ನೇಹಿತರೆ ನೆನ್ಪಿರ್ಲಿ ಪ್ರಕೃತ್ ಭಾಷೆ ಈಗ ಅಸ್ತಿತ್ವದಲ್ಲಿ ಇಲ್ಲ ಅಂದ್ರೆ ನಶಿಸಿ ಹೋಗಿದೆ ಅಂತ ಹೇಳಬಹುದು ನಾವು ಅವಾಗ್ಲೇ ಹೇಳದಂಗೆ ಪಲ್ಲವರ ಬಗ್ಗೆ ಕೂಡ ವಿವರವಾದ ವಿಡಿಯೋ ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ತರ್ತೀವಿ ಅಲ್ಲಿವರೆಗೆ ದಯವಿಟ್ಟು ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನ ಮರಿಬೇಡಿ ಅಲಹಾಬಾದ್ ಶಾಸನಗಳ ಪ್ರಕಾರ ಪಲ್ಲವ ರಾಜ ವಿಷ್ಣುಗೋಪ ಗುಪ್ತ ಸಾಮ್ರಾಜ್ಯದ ಪ್ರಖ್ಯಾತ ರಾಜ ಭಾರತದ ನೆಪೋಲಿಯನ್ ಅಂತ ಕರೆಸ್ಕೊಳ್ಳೋ ಸಮುದ್ರ ಗುಪ್ತನಿಂದ ಸೋಲ್ತಾನೆ ಕುಂತಲ ದೇಶ ಮತ್ತು ಗುಪ್ತ ಸಾಮ್ರಾಜ್ಯ ಮಗದ ನಡುವಿನ ದೂರ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾಲಕ್ರಮೇಣ ಕರ್ನಾಟಕದ ಪ್ರಪ್ರಥಮ ರಾಜವಂಶದ ಉಗಮಕ್ಕೆ ಕಾರಣ ಆಗುತ್ತೆ ಸ್ನೇಹಿತರೆ ಕದಂಬ ರಾಜವಂಶದ ಬಗೆಗಿನ ವಿವರವಾದ ವಿಷಯಗಳು ನಾವು ಮರೆತ ಸಾಮ್ರಾಜ್ಯಗಳು ವಿಡಿಯೋ ಸೀರೀಸ್ ನಲ್ಲಿ ನೆಕ್ಸ್ಟ್ ಎಪಿಸೋಡ್ ಅಂದ್ರೆ ಮುಂದಿನ ಶನಿವಾರ ಸರಿಯಾಗಿ ಇದೇ ಸಮಯಕ್ಕೆ ನಿಮ್ಮ ಮುಂದೆ ಬರುತ್ತೆ ಇಂತಹ ಇನ್ನೂ ಅನೇಕ ರಾಜವಂಶದ ಬಗೆಗಿನ ವಿಡಿಯೋಗಳನ್ನ ನಿಮ್ಮ ಮುಂದೆ ತರುವ ಜವಾಬ್ದಾರಿ ನಮ್ದು ಈ ಪ್ರಯತ್ನಕ್ಕೆ ನೀವು ಕೂಡ ನಮ್ಮ ವಿವರ ಚಾನಲ್ ಲೈಕ್ ಸ್ನೇಹಿತರೊಟ್ಟಿಗೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಒಂದೊಂದು ಲೈಕ್ಸ್ ಕೂಡ ನಮಗೆ ಇನ್ನಷ್ಟು ಉಮ್ಮಸ್ಸು ನೀಡುತ್ತೆ ಕೊನೆಯದಾಗಿ ಇಲ್ಲಿ ಹೇಳಿದಂತಹ ವಿಚಾರಗಳು ಕಾಲಘಟ್ಟಗಳು ಹಾಗೂ ಘಟನೆಗಳು ಇವುಗಳಲ್ಲಿ ಯಾವುದೇ ತಪ್ಪು ಒಪ್ಪು ಇದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಧನ್ಯವಾದಗಳು